Hi everyone, welcome to Casual by Hema. इवत्तिन वीडियो दलो नानोंदु डिफरेंट आगिरो बॉर्डर डिज़ाइन हाकि तोर्स्तीनि. स्टार्टिंग अल्लि लॉक माड्कोळ्ता इदीनि. टू टाइम्स लॉक माड्कोंडु मूर चैन हाकोळ्ता इदीनि. मूर चैन हाकि नीडल मेले एरडु सल दार सुत्तकोंडु क्रॉस आगे नीडल हिडकोंडु नीडल इन्सर्ट माड़ी दार तक बंदु एरडक्कोंदु 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 स्लांटिंग आगे कंब माड्कोबेकु. इदाद मेले मूर चेन हाकि नीडल मेले दार तगोंडु ನಾವು ಈ ಸ್ಲ್ಯಾಂಟಿಂಗ್ ಕಂಬ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಷೆ ಕಂಬ, ಅದರ ಮೇಲೆ ಡಬಲ್ ಕ್ರೋಷೆನ ವರ್ಕ್ ಮಾಡಬೇಕು. ಈ ಸ್ಲ್ಯಾಂಟಿಂಗ್ ಕಂಬಗೆ ಎಷ್ಟು ಡಬಲ್ ಕ್ರೋಷೆ ಇಡಿಸುತ್ತೆ ಅಷ್ಟು ವರ್ಕ್ ಮಾಡಿ. 6 ರಿಂದ 8 ಡಬಲ್ ಕ್ರೋಷೆ ಇಡಿಸುತ್ತೆ ನಾನು ಹಾಕೊಂಡಿರೋ ಕಂಬ ಲೆಂತ್ಗೆ. ನಿಮ್ಮದು ಕಂಬ ಲೆಂತ್ ನೋಡಿಕೊಂಡು ನೀವು ಎಷ್ಟು ವರ್ಕ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಈ ಥರ ವರ್ಕ್ ಮಾಡುವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅದು ಕಂಬ ಕರೆಕ್ಟಾಗಿ ಸ್ಲ್ಯಾಂಟಿಂಗ್ ಕಂಬ ಹಾಕೊಂಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಫಿಲ್ ಆಗಿರುತ್ತ ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇವಾಗ 6 ಕಂಬ ಹಾಕೊಂಡಿದ್ದೀನಿ, ಇನ್ನೂ ಗ್ಯಾಪ್ ಇರೋದ್ರಿಂದ ಇನ್ನೂ 2 ಕಂಬನ ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 8 ಕಂಬ ಪ್ಲಸ್ 3 ಚೈನ್ ಹಾಕೊಂಡಿರ್ತೀವಲ್ಲ ಅದೊಂದು ಕಂಬ ಇದೆ. ಟೋಟಲ್ ಆಗಿ ಇದರಲ್ಲಿ 9 ಕಂಬಗಳಿರುತ್ತೆ. ಇವಾಗಿದನ್ನ ಕ್ಲಾತ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ 3 ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿ ಥ್ರೆಡ್ಡಲ್ಲಿ ಮೊದಲೇ ನಾನು ಬೀಡ್ಸ್ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ 2 ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಬೀಡ್ ತೊಗೊಂಡಿದ್ದೀನಿ, ಕ್ರಿಸ್ಟಲ್ ಬೀಡ್. ನಿಮಗೆ ಯಾವ ಬೀಡ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. 2 ಬೀಡ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನಿಲ್ಲಿ 3 ಚೈನ್ ಹಾಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಕಂಬ ಇರುತ್ತಲ್ಲ ಆ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿ ಇವಾಗ ಒಂದು ಚೈನ್ ಹಾಕಿ ಮತ್ತೆ ಕ್ಲಾತ್ನ ಟರ್ನ್ ಮಾಡಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ಲ ಬೀಡ್ ಲಾಕ್ ಮಾಡಿರೋ ಥ್ರೆಡ್ನ ಒಂದು ಚೈನ್ ಹಾಕಿರ್ತೀವಲ್ಲ ಅದನ್ನು ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಸೇಮ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಅಗೇನ್ 4 ಚೈನ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಲಾಕ್ ಮಾಡಿಕೊಂಡು ಸೈಡ್ಗೆ ಈ ಥರ ತಳ್ಕೋಬೇಕು. ನಮ್ಗೆ ಇನ್ನೂ ವರ್ಕ್ ಮಾಡೋಕ್ಕೆ ಸ್ಪೇಸ್ ಸಿಗುತ್ತೆ. 3 4 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ 3 ಟೈಮ್ಸ್ ಆದಮೇಲೆ ನಾನಿಲ್ಲಿ ಸಿಂಗಲ್ ಕ್ರೋಷೆನ ವರ್ಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಷೆ ವರ್ಕ್ ಮಾಡ್ತಾ ಇದ್ದೀನಿ. ಉಳಿದಿರೋ ಥ್ರೆಡ್ ಗ್ಯಾಪ್ಗೆ ನಾನು 6 ಸಿಂಗಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. 3 ಆಗಿದೆ ಇವಾಗ. ಇನ್ನು ನಮಗೆ ಅದು ಸ್ಪೇಸ್ ಇರುತ್ತೆ. ನೀವು ವರ್ಕ್ ಮಾಡಿದ ತಕ್ಷಣ ಈ ಥರ ತಳ್ಕೊಂಡ್ರೆ ಪುಷ್ ಮಾಡಿಕೊಂಡ್ರೆ ನಮಗಿನ್ನೂ ಸ್ಪೇಸ್ ಸಿಗುತ್ತೆ ವರ್ಕ್ ಮಾಡೋದಕ್ಕೆ. 6 ಸಿಂಗಲ್ ಕ್ರೋಷನ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದಾದಮೇಲೆ ಫಸ್ಟಿಗೆ ನಾವು 3 ಚೈನ್ ಹಾಕಿರ್ತೀವಲ್ಲ ಆ 3 ಚೈನ್ ಗ್ಯಾಪಲ್ಲಿ ಈ 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ 6 ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ 6 ಚೈನ್ ಹಾಕ್ತಾ ಇದ್ದೀನಿ.
आर चैन हाकि क्लॉथ्न टर्न माड़ी मूरने नालक चैन गैप इदियल्वा थर्ड वन अल्ली सेंटरली नीडल इंसर्ट माड़ी यार चैन लॉक माड़कोली लॉक माड़ी मत्ते नालक चैन क्लॉथ्न टर्न माड़ी आर चैन गैप अल्ली लॉक माड़कोबेकु अगेन नालक चैन आर चैन गैपली लॉक माड़बेकु मत्ते नालक चैन आर चैन गैपली लॉक माड़बेकु थ्री टाइम्स आगिदे इवागा इदन्न मत्ते इतर ओंदु साइड गे पुश माड़ी उळिदिरो थ्रेड अल्ली मत्ते नावु सिंगल क्रोशेन वर्क माड़बेकु सिंगल क्रोशेन वर्क माड़बेकु इल्लू नानु आरु सिंगल क्रोशेन वर्क माड़ता इदिनी मूरु वर्क माड़कोंडिदिनी इन्नु मूरु वर्क माड़ोदक्के स्पेस इदे मूरु टोटल आगि आरु सिंगल क्रोशेन वर्क माड़बेकु आरु सिंगल क्रोशे वर्क माड़ी आदमेले इल्ली मूर चैन गैप इदियल्ल फस्ट मूर चैन गैप अल्ली इन्नोंदु सल लॉक माड्कोळ्ळोण नोडि इवाग डिसैन कंप्लीट आगिदे नोडि डिफरेंट आगि ओंदु सिंगल स्टेप अल्ली ओंदु डिसैन रेडी आगिदे इवाग मत्ते मूर चैन हाकि नीडल मेले एरडु सल दार सुत्तकोंडु ಫಸ್ಟ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಈ ಸ್ಲ್ಯಾಂಟಿಂಗ್ ಕಂಬ ಮಾಡಲಿಕ್ಕೆ ಫಸ್ಟ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಂತ ನೋಡಿಕೊಂಡು ಸೇಮ್ ಅದೇ ಸ್ಪೇಸ್ ಅಂದಾಜಲ್ಲಿ ಅಷ್ಟು ಸ್ಪೇಸಲ್ಲೇ ನೋಡಿ ನೀಡಲ್ಲಿ ಇನ್ಸರ್ಟ್ ಮಾಡಿ ಸ್ಲ್ಯಾಂಟಿಂಗ್ ಆಗಿ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ಇದು ಕಂಟಿನ್ಯೂಷನ್ ಅಷ್ಟೇ ಫಸ್ಟ್ ಇದು ಸ್ಲ್ಯಾಂಟಿಂಗ್ ಕಂಬ ಆದಮೇಲೆ ಪ್ರೀವಿಯಸ್ ನಾವು ಡಿಸೈನ್ ಯಾವ ರೀತಿ ವರ್ಕ್ ಮಾಡಿದ್ವಿ ಸೇಮ್ ಅದೇ ರೀತಿಯೇ ವರ್ಕ್ ಮಾಡಬೇಕು ಮೂರು ಚೈನ್ ನೀಡಲ್ ಮೇಲೆ ದಾರ ತಗೊಂಡು ಈ ಕಂಬದ ಮೇಲೆಲ್ಲ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು ಪ್ರೀವಿಯಸ್ ಸ್ಲ್ಯಾಂಟಿಂಗ್ ನಾವು ತ್ರಿಬಲ್ ಕ್ರೋಶೆ ಮೇಲೆ ಎಂಟು ಕಂಬ ಎಂಟು ಡಬಲ್ ಕ್ರೋಶೆ ಕಂಬ ಪ್ಲಸ್ ಒಂದು ಮೂರು ಎರಡು ಚೈನ್ ಹಾಕ್ಕೊಂಡಿದ್ವಿ ಸರಿ ಮೂರು ಚೈನ್ ಹಾಕ್ಕೊಂಡಿದ್ವಿ ಅದೇ ರೀತಿಯೇ ನಾವಿಲ್ಲಿ ಕಂಬಗಳನ್ನ ವರ್ಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿರೋದು ಬಿಟ್ಟು ನಾವು ಎಂಟು ಕಂಬಗಳನ್ನ ವರ್ಕ್ ಮಾಡಬೇಕು ನಾವು ಫಸ್ಟು ಒಂದು ಡಿಸೈನಿಗೆ ಯಾವ ರೀತಿ ವರ್ಕ್ ಮಾಡಬೇಕು ಅದೇ ರೀತಿಯೇ ಎಲ್ಲ ಡಿಸೈನ್ಗೂ ನಾವು ವರ್ಕ್ ಮಾಡಬೇಕು ಆವಾಗಲೇ ನಮಗೆ ಸಿಮಿಲರ್ ಆಗಿ ಕಾಣಿಸುತ್ತೆ ಇವಾಗ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಮೂರು ಚೈನ್ ಇವಾಗ ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳಿ ಬೀಡ್ ಸ್ಲೈಡ್ ಮಾಡಿ ಬೀಡ್ ಅಷ್ಟೇ ಹೈಟಿಗೆ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಕ್ಲಾತ್ನ ಟರ್ನ್ ಮಾಡಿ ಫಸ್ಟು ಡಬಲ್ ಕ್ರೋಶೆ ಕಂಬಾದ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ಡಲ್ಲಿ ಈ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ನಾಲ್ಕು ಚೈನ್ ಲಾಕ್ ಇದೇ ರೀತಿಯೇ ಪ್ರೀವಿಯಸ್ನ ವರ್ಕ್ ಮಾಡಿರೋ ಥರನೇ ಕಂಟಿನ್ಯೂ ಮಾಡಬೇಕು ನೋಡಿ ಇವಾಗ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಡಿಸೈನಿಗೆ ಮೂರು ಚೈನ್ ಹಾಕಿ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಪ್ರೀವಿಯಸ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಂತ ನೋಡಿಕೊಂಡು ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಸ್ಲ್ಯಾಂಟಿಂಗ್ ತ್ರಿಬಲ್ ಕ್ರೋಶೆ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು
ಇದೇ ರೀತಿನೇ ಪೂರ್ತಿ ನಾವು ಸ್ಯಾರಿಗೆ ಹಾಕಬೇಕಾದ್ರೆ ಇದೇ ರೀತಿನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ ನಿಮಗೆ ಡಿಸೈನಿಗೆ. ನೋಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾರು ರೆಫರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.